ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅನ್ನೋದು ಒಂದು ಮೈಂಡಲ್ಲಿ ಅವ್ರು ಫಿಕ್ಸ್ ಆದಾಗ, ಫೋರ್ ಮೆಂಬರ್ಸ್ ಟ್ರೈನರ್ಸ್ ಇದ್ದಾರೆ, ಅವ್ರಿಗೆ ನಿಯರ್ಲಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಯಾಕೆ ವೆಯ್ಟ್ ಲಾಸಿಂಗಲ್ಲಿ ಮೋಸ್ಟ್ ಆಫ್ ಸ್ಟ್ರೆಂತ್ನ ಯೂಸ್ ಮಾಡಬೇಕು ಸ್ಟ್ರೆಂತ್ನ. ಓಕೆ, 2013 ಮಿಸ್ಟರ್ ವಿ ಟಿ ಯು ಮಾಡಿದ್ದೀನಿ, ಯಾಕಂದರೆ 2010 ನಾನು ಮಿಸ್ಟರ್ ರಾಮನಗರ. ಸರ್ ಸುಹಾಯ ಅಲ್ಲ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ, ನಿಮಗೆ ಡಿಫ್ರೆಂಟಾಗಿ ಇರೋ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಒಂದು ಫಿಟ್ನೆಸ್ ಬಗ್ಗೆ, ಎಷ್ಟೊಂದು ಜನ ಫಿಟ್ನೆಸ್ಸಲ್ಲಿ ಫಿಟ್ಟಾಗಿರಬೇಕು, ಒಂದು ಒಳ್ಳೆ ಜಾಗ ಇಲ್ಲಪ್ಪ, ಯಾವ ಜಿಮ್ಗೆ ಹೋದರೆ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಸೊ ನಾನೇ ಇಲ್ಲಿ ಬಂದು ಆಲ್ಮೋಸ್ಟ್ ಲೈಕ್ 15 to 15 kgs ಕಮ್ಮಿ ಮಾಡಿದ್ದೀನಿ 3 months. ಸೊ ನನಗೆ ಶಾಕಿಂಗ್ ಇತ್ತು. ಸೊ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡೋಣ ಅಂತ ಬಂದಿರೋದು, ಅದೇ ವೆಪನ್ ಫಿಟ್ನೆಸ್ಸು. ಸೊ ಆಲ್ಮೋಸ್ಟ್ ಇವರು ಒಂದು 5 years ಈ ಜಿಮ್ ರನ್ ಆಗ್ತಿದೆ. ಸೊ ಅದೊಂದು ಹೇಳ್ಬೋದು. ಸೊ ಹಾಗೆ ನಮ್ಮ ಜೊತೆ ಶಿವು ಸರ್ ಇದ್ದಾರೆ, ಈ ಜಿಮ್ ಓನರ್ ಅನ್ಬೋದು. ಸೊ ಸರ್ ನಮಸ್ಕಾರ. ನಮಸ್ತೆ ಸರ್. ಸೊ ಹೇಗಿದ್ದೀರಾ ಸರ್? ಸೂಪರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ವೆಪನ್ ಫಿಟ್ನೆಸ್ ಎಷ್ಟು ವರ್ಷದಿಂದ ಇದೆ ಸರ್? ವೆಪನ್ ಫಿಟ್ನೆಸ್ 2019 January 14th ಓಪನ್ ಆಗಿದೆ. January 14th. ಸೊ ಓಕೆ. ಸೊ ಸರ್, ಸೊ ಹಂಗೆ ಬರ್ಬೋದಾ ಸರ್ ನೀವು? ಹಂಗೆ ಬನ್ನಿ, ವಾಕ್ ಅರೌಂಡ್ ಮಾಡ್ಕೊಬೋದಾ? ಸೊ ಸರ್, ವೆಪನ್ ಫಿಟ್ನೆಸ್ಗೆ ನಾನು ಯಾಕಂದ್ರೆ ನಾನೇ ಟ್ರೈನ್ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಲೈಕ್ ನನ್ನ ಜಾನ್ ವಿಡಿಯೋಸ್ ನೋಡೋದಕ್ಕೂ ಇವಾಗ ರೀಸೆಂಟ್ ಆಗಿ ನೋಡ್ತಿರೋ ವಿಡಿಯೋಸ್ಗೂ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು. ಆಲ್ಮೋಸ್ಟ್ ಲೈಕ್ 15 kgs ಕೂಡ ಲಾಸ್ ಮಾಡಿದ್ದೀನಿ. ಸೊ ಸರ್, ಏನಂದ್ರೆ ನಮ್ಮ ವ್ಯೂಸು ಮೈನ್ ಏನಕ್ಕೆ ವೆಪನ್ ಫಿಟ್ನೆಸ್ ಬರಬೇಕು ಕಂಪೇರ್ ಟು ಅದರ್ ಫಿಟ್ನೆಸ್? ನೀವು ಹೇಳ್ತಾರೆ ಯಾಕೆ ಕಸ್ಟಮರ್, ಯಾಕೆ ಕ್ಲೈಂಟು, ಯಾಕೆ ಇದೇ ಜಿಮ್ಗೆ ಬರಬೇಕು ಅಂತ ನೀವು ಪ್ರಿಫೇರ್ ಮಾಡ್ತೀರಾ? ಹೌದು ಸರ್. ಮೇನ್ ಇರೋದೇನಿದೆ ಅಂದರೆ ಟ್ರೈನರ್ಗೆ ಒಂದು ಅನುಭವ ಇರಬೇಕು, ಯಾರೇ ಬಂದರೂ ಅವ್ರಿಗೆ ಏನು ಮಾಡಿಸಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ತಿಳ್ಕೊಂಡಿರ್ಬೇಕು ಅವ್ರು. ಓಕೆ, ಆ ಬೇಸ್ ಮೇಲೆ ಅವ್ರಿಗೆ ಯಾವುದೇ ಥರ ರಿಸಲ್ಟ್ ಬೇಕು, ಏನೇನು ಇದಾಗಬೇಕು ಅಂದರೆ ಆ ಟ್ರೈನರ್ ಅದ್ರ ಬಗ್ಗೆ ತುಂಬ ಡೀಪಾಗಿ ಹೋಗಿ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಅವಾಗ ಅವ್ರಿಗೊಂದು ಒಳ್ಳೆ ಅನುಭವ ಇರುತ್ತೆ ಮತ್ತು ಆ ಜಿಮ್ಗೂ ಒಳ್ಳೆ ನೇಮ್ ಬರುತ್ತೆ. ಇವಾಗ ನೀವೇ ಬಂದರೆ ತುಂಬ ದಪ್ಪ ಇದ್ರೆ ಅವಾಗ ಅವಾಗ ನಾವು ಹೇಳಿ ಈ ಥರ ಒಂದು ವೆಯ್ಟ್ ಲಾಸ್ಗೆ ನಿಮಗೆ ಏನೇನು ವರ್ಕೌಟ್ ಮಾಡಿಸ್ಬೇಕು, ಹೆಂಗೆ ನ್ಯಾಚುರಲ್ ಆಗಿ ಏನು ತಿನ್ನಬೇಕು, ಯಾವ ಥರ ಡಯೆಟ್ಟು ಹೆಂಗಿರಬೇಕು. ಈಗ ಕೆಲವು ಜನ ಏನು ಮಾಡಿಬಿಡ್ತಾರೆ ಅಂದರೆ ತುಂಬ ತಿನ್ನೋದು, ಆಮೇಲೆ ಮಾಡಿದ ಊಟನೇ ಮಾಡದೇ ಇರೋದು, ಒಂಥರ ವೇವ್ ಥರ ಆಗ್ಬಿಡುತ್ತೆ, ಜಾಸ್ತಿ ತಿನ್ನೋದು, ಏನು ತಿಂದೇ ಇರೋದು, ಈ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಆ ಥರ ಇರ್ಬೋದು, ಯಾವತ್ತೂ ಅಷ್ಟೇ ಒಂದು ಸ್ಟ್ರೈಟ್ ಲೈನ್ ಥರ ಇರಬೇಕು. ನಾವೇನೇ ತೊಗೊಂಡ್ರು ಸ್ಟ್ರೈಟ್ ಲೈನ್ ಆಗಿರ್ಬೇಕು. ಮಾರ್ನಿಂಗಿಂದ ಈವ್ನಿಂಗ್ ಗಂಟ ಒಂದೇ ಥರ ಫುಡ್ನ ಮೇಂಟೈನ್ ಮಾಡಬೇಕು. ಅವಾಗೇನಾಗುತ್ತೆ ನಿಮಗೆ ವೆಯ್ಟ್ ಲಾಸ್, ವೆಯ್ಟ್ ಗೇನು, ಮತ್ತು ನಿಮ್ಗೆ ಎಷ್ಟು ಪ್ರೋಟೀನ್ ಬೇಕಾಗುತ್ತೆ ಇದೆಲ್ಲ ಅವ್ರು ಗೈಡ್ ಮಾಡಿದಾಗ, ಮತ್ತು ಯಾವ ಥರ ವರ್ಕೌಟು, ನೀವು ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಬೇಕು, ಇದೆಲ್ಲ ಅವ್ರಿಗೆ ಟ್ರೈನರ್ಗೆ ಮತ್ತು ಇವ್ರಿಗೆ ಯಾರು ನಿಮ್ಗೆ ಹೇಳ್ಕೊಡ್ತಾರೋ ಅವ್ರಿಗೆ ಅನುಭವ ಇದ್ದರೆ ಯಾರು ಏನು ರಿಸಲ್ಟ್ ಬೇಕಾದ್ರೂ ತೊಗೊಬೋದು. ಆದರೆ ನನ್ನ ಅನುಭವದಲ್ಲಿ ಮೇಯ್ನು ಫಸ್ಟ್ ನಾವು ಮೈಂಡ್ನ ಟ್ರೈನ್ ಮಾಡಬೇಕು. ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅನ್ನೋದು ಒಂದು ಮೈಂಡಲ್ಲಿ ಅವ್ರು ಫಿಕ್ಸ್ ಆದಾಗ ಯಾವುದು ಏನಂತಾರೆ ಅನ್ಬಿಲೀವೇಬಲ್ ಯಾವ್ದು ಇಲ್ಲ ಅಂತ ಹೇಳ್ತಾರಲ್ಲ ಆ ತರ ಬಿಲ್ ಆಗಿ ಆಗುತ್ತೆ, ಪ್ರಯತ್ನ ಪಟ್ಟಾಗ ಅವ್ರಿಗೆ ಆಗಿ ಆಗುತ್ತೆ. ಓಕೆ ಸರ್, ಇವಾಗ ನಾನು ಬಂದಿದ್ದೆ ನನ್ನ ವೆಯ್ಟ್ ಲಾಸ್ಗೆ. ಸೊ ಇವಾಗ ನಾನು ಇವಾಗ ಕೆಲವೊಬ್ರು ಅವ್ರ ವ್ಯೂವರ್ಸ್ ನೋಡ್ತಾ ಇರ್ತಾರೆ. ಸೊ ಅವ್ರು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅನ್ಕೊಂತಾರೆ, ಆಮೇಲೆ ಒಂದು ಕಾಂಪಿಟೇಷನ್ ಮಾಡ್ಬೇಕಪ್ಪ, ಆ ಥರಕ್ಕೆ ಏನು ನೀವು ಟ್ರೈನ್ ಮಾಡ್ತಾರೆ ಹೆಂಗೆ ಸರ್? ನಾವು ಬಾಡಿ ಬಿಲ್ಡಿಂಗು ಆ ಥರ ಎಲ್ಲ ಮಾಡ್ತೀನಿ ಅಂತ ನಾನು, ಯಾಕಂದರೆ 2010 ನಾನು ಮಿಸ್ಟರ್ ರಾಮನಗರ. ಮಿಸ್ಟರ್ ರಾಮನಗರ ಸರ್, ನನಗೆ ಗೊತ್ತಿರಲಿಲ್ಲ, ಜಿಮ್ಮಲ್ಲಿ ಇದ್ದು ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ರಾಮನಗರ ಮಾಡಿದ್ದೀನಿ. ಓಕೆ, 2013 ಮಿಸ್ಟರ್ ವಿ ಟಿ ಯು ಮಾಡಿದ್ದೀನಿ. ಸೊ ನೀವು ಏನಾದರಲ್ಲಿ ನಾನು ನಿಮ್ಗೆ ಯಾವ ಥರ ಬಾಡಿ ಬೆಸ್ಟ್ ಫಿಸಿಕ್ಕು ಮತ್ತು ಏನು ಬೇಕೋ ಅದರಲ್ಲ ನಾನು ಟ್ರೈನ್ ಮಾಡ್ತೀನಿ, ಮತ್ತು ಅವ್ರಿಗೆ ಯಾವುದೇ ಥರ ರಿಸಲ್ಟ್ ಬೇಕು ಮತ್ತು ಏನೇನು ಕಾಂಪಿಟೇಷನ್ ಮಾಡ್ತೀನಿ ಅಂದರು ನನ್ನ ಅನುಭವದಲ್ಲಿ ನಾನು 2006 ಇದೇ ಫೀಲ್ಡಲ್ಲಿದ್ದೀನಿ. ಓಕೆ, ನನ್ನ ಅನುಭವದಲ್ಲಿ ನಾನು ನಿಮಗೆ ಹೇಳ್ತೀನಿ, ಅವ್ರಿಗೆ ಟ್ರೈನ್ 100% ಶೋರ್ ಕೊಡ್ತೀನಿ ನಾನು, ಅವ್ರಿಗೆ ಯಾವ ಥರ ಬೇಕು ಅಂತ ಹೇಳ್ತಾರೋ ಆ ಥರ ಟ್ರೈನ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರೋ ಥರ ಮಾಡ್ಕೊಡ್ತೀನಿ. ಓಕೆ ನೋಡಿ, ನನಗೆ ಆಬ್ವಿಯಸ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ, ಆದಮೇಲೆ ಆಬ್ವಿಯಸ್ಲಿ ನಿಮಗೂ ಕೂಡ ರಿಸಲ್ಟ್ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸು ಕೆಲವೊಬ್ಬರು ವೆಯ್ಟ್ ಲಾಸ್ ಅಂತಾನೆ ಬರ್ತಾರೆ. ಸೊ ಅವ್ರಿಗೇನಾದ್ರು ನೀವು ಎಕ್ಸ್ಟ್ರಾ ಪ್ರೋಟೀನ್ಸ್ ಏನಾದರೂ ಕೊಟ್ಬಿಟ್ಟು ಏನಾದ್ರು ವೆಯ್ಟ್ ಲಾಸ್ ಮಾಡಿಸ್ತೀರಾ, ಅಥವಾ ನ್ಯಾಚುರಲ್ ಡಯೆಟ್ ಕೊಟ್ಟು ಒಂದು ಚಾರ್ಟ್ ಕೊಟ್ಟು ಆಮೇಲೆ ಕರೆಕ್ಟಾಗಿ ಕಾರ್ಡಿಯೋ ಮಾಡಿಸಿ ಅಥವಾ ಮಾಡ್ತೀರ ಹೆಂಗೆ ಸರ್ ನಿಮ್ದೆಲ್ಲ? ಇವಾಗ ಎಲ್ಲರಿಗೂ ನಾವು ಒಂದೇ ಥರ ಟ್ರೀಟ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ವೆಜ್ ಇರ್ತಾರೆ, ಒಬ್ಬರು ನಾನ್ ವೆಜ್ ಇರ್ತಾರೆ, ವೆಜಿಟೇರಿಯನ್ಸು. ಅವಾಗ ಏನಾಗಬೇಕು, ಮೋಸ್ಟ್ ಆಫ್ ನಾವು ಪ್ರಿಫೇರ್ ಮಾಡೋದೇ ವೆಜಿಟೇಬಲ್ಸ್. ಹೌದೌದು, ತುಂಬ ಒಳ್ಳೇದು, ಯಾಕಂದರೆ ಅದರಲ್ಲಿ ಬೇಗ ಡೈಜೆಸ್ಟ್ ಆಗುತ್ತೆ ಮತ್ತು ಡೈಜೆಸ್ಟ್ ಆಗೋದಕ್ಕೆ ಜಾಸ್ತಿ ಹಿಂಸೆ ತೊಗೊಳ್ಳೋದು.
ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೀವಿ ಅಂದ್ರೆ ಮೋಸ್ಟ್ ಆಫ್ ಎಲ್ಲಾರ್ಗು ಪ್ರಿಫೇರ್ ಮಾಡೋದೇ ನಾವು ವೆಜಿಟೇಬಲ್ಸ್ ನ, ಮತ್ತೆ ನ್ಯಾಚುರಲ್ ಆಗಿ ಒಂದ್ ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ಯಾವ್ದೇ ತರ ಸೈಡ್ ಎಫೆಕ್ಟ್ ಇರಲ್ಲ, ಯಾಕಂದ್ರೆ ಅವ್ರು ಮಾಡೋದು ನಾವು ಬರೀ ಫಿಸಿಕಲ್ ಆಕ್ಟಿವಿಟಿ ಮಾಡಿಸ್ತೀವಿ. ಅದಕ್ಕೋಸ್ಕರ ನಾವ್ ಇಲ್ಲೇನಿದ್ರು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಮಾಡಿಸ್ಬೋದು, ಅವ್ರು ಏನಿದ್ರು ಡಯಟ್ ನ ಫಾಲೋ ಮಾಡಿ ಆಮೇಲೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದೇ ಬರು. ಓಕೆ ಸೊ ಸರ್, ಆಮೇಲೆ ಜಿಮ್ ಎಷ್ಟು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಸರ್? ಯೂಶಲಿ ನಮ್ದು ಜಿಮ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 5-12 o'clock, ಈವ್ನಿಂಗ್ 4:30-10. ಆಫ್ಟರ್ ನೂನ್ ಸ್ವಲ್ಪ ಹೌಸ್ ಕೀಪಿಂಗ್ ಕ್ಲೀನಿಂಗ್ ಅದೆಲ್ಲ ಇರೋದ್ರಲ್ಲಿ ಕಂಪ್ಲೀಟ್ಲಿ ಸ್ಯಾನಿಟೈಸ್ ಮಾಡ್ತಾನೆ ಇರ್ತೀರಾ? ಹೌದೌದು, ಸ್ಯಾನಿಟೈಸ್, ಯಾಕಂದ್ರೆ ಇಲ್ಲಿ ಸ್ವೆಟ್ ಆಗುತ್ತೆ, ಈ ತರ ಆಗುತ್ತೆ. ಇದಕ್ಕೋಸ್ಕರ ಎವ್ರಿ ಡೇ ಕ್ಲೀನಿಂಗ್ ಇಸ್ ಮೋಸ್ಟ್ ಮಸ್ಟ್ ಅಂಡ್ ಶುಡ್. ಓಕೆ, ಹೈಜೀನಿಕ್ ಇರಬೇಕಾಗುತ್ತೆ ಅದು. ಓಕೆ ಸೊ ಸರ್, ಆಮೇಲೆ ನಮ್ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಟ್ಬಿಡಿ ಸರ್. ಇದು ಲೊಕೇಶನ್ ಗಿರಿನಗರ್ ಅಲ್ಲಿ ಇದೆ, ಗಿರಿನಗರ್ SLV ಪಾರ್ಟಿ ಅಲ್ಲಿ ಆಪೋಸಿಟ್ ಅಲ್ಲಿ ಇದ್ರೆ ನಮ್ಮ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ವೆಪನ್ ಫಿಟ್ನೆಸ್ ಅಂತ ನೀವು ಸೀದಾ ನಮ್ಮ ಲೊಕೇಶನ್ ಗೆ ಬಂದು ರೀಚ್ ಆಗ್ಬಿಡುತ್ತೆ. ಓಕೆ, ಸೊ ಇನ್ನು ಕನ್ಫ್ಯೂಷನ್ ಇದೆ ಆರಾಮಾಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಲೊಕೇಶನ್, ನೀವು ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನಿರೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಯಾಕಂದ್ರೆ ಈ ಜಿಮ್ಗೆ ಬರಬೇಕು ಅಂತ. ಆಲ್ಮೋಸ್ಟ್ ನಾನು 3 months ನನಗೆ ಗೊತ್ತೇ ಇರಲಿಲ್ಲ, ನನಗೆ ಅಷ್ಟೊಂದು ಕಾನ್ಫಿಡೆಂಟು ಇರಲಿಲ್ಲ ನನಗೆ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ. ಸೊ ಸರ್ ಅವ್ರು ಮತ್ತು ನಮ್ಮ ಇನ್ನೊಬ್ರು ಟ್ರೈನರ್ ಇದ್ದಾರೆ, ಅವರು ಇಬ್ರು ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ನೀವು ಮಾಡ್ತೀರಾ ಮಾಡಿ ಅಂದಿದ್ದಕ್ಕೆ. ನಿಮ್ಗೆ ಬೇಕಾದ್ರೆ ಫೋಟೋಸ್ ಕೂಡ ಬರ್ತಾ ಇರುತ್ತೆ, ನೀವು ನೋಡಿರ್ತೀರಾ ಫೋಟೋಸ್ ಎಲ್ಲ. ಸೊ ಹೆಂಗಿದೆ ಇವಾಗ ಹಿಂಗಿದ್ದೀನಿ ಅಂತ. ಸೊ ಸರ್, ನನಗೆ ಏನೇನು ನಿಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ ಎಲ್ಲ ತೋರಿಸ್ಕೊಟ್ಬಿಟ್ಟಿರಾ ಸರ್? ಡೆಫಿನೆಟ್ಲಿ. ಸೊ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ನಮ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಕಾರ್ಡಿಯೋ ಸೆಕ್ಷನ್ ಇದೆ. ಓಕೆ, ಕಾರ್ಡಿಯಲ್ಲಿ 2 ಎಲೆಪ್ಟಿಕಲ್ ಇದೆ, 2 ಸ್ಪಿನ್ ಬೈಕ್ ಇದೆ. ಓಕೆ, ಅದಾದ್ಮೇಲೆ 2 ಥ್ರೆಡ್ಮಿಲ್ ಇದೆ. ಎಲೆಪ್ಟಿಕಲ್ ಹೆವಿ ಎಲೆಪ್ಟಿಕಲ್ ಇದೆ, ಕಮರ್ಷಿಯಲ್ ಯೂಸ್. ನಮ್ಮ ಹತ್ರ ಎಲ್ಲ ಕಮರ್ಷಿಯಲ್ ಯೂಸ್, ಮೋಸ್ಟ್ ಆಫ್ ನಮ್ಮ ಹತ್ರ ಪಿನ್ ಲೋಡ್ ಮತ್ತೆ ಪ್ಲೇಟ್ ಲೋಡೆಡ್ ಇದೆ. ಪಿನ್ ಲೋಡ್ ಅಂದ್ರೆ ದೇರ್ ಇಸ್ ಎ ಪಿನ್ ಲೋಡ್ಗೂ ಪ್ಲೇಟ್ ಲೋಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ಪಿನ್ ಲೋಡ್ ಅಲ್ಲಿ ಅಷ್ಟೊಂದು ಇದಾಗಲ್ಲ, ಬಟ್ ಕ್ರಾಸ್ ಓವರ್ ಕೇಬಲ್ ಅಲ್ಲಿ ಪಿನ್ ಲೋಡೇ ಬೆಟರ್, ಯಾಕಂದ್ರೆ ಇದಕ್ಕೆ ವೆಯ್ಟ್ ಹಾಕಿ ಮಾಡಕ್ಕಾಗೋದಿಲ್ಲ. ಸೊ ಕ್ರಾಸ್ ಓವರ್ ಕೇಬಲ್ ಟ್ವೆಲ್ ಫೀಟ್ ಇರುತ್ತೆ, ಇದು ಪಿನ್ ಲೋಡೆಡ್, 100 kg up to 100 kg ಇದೆ. ಅಷ್ಟು ಯಾರು ಯೂಸ್ ಮಾಡಲ್ಲ, ಬಟ್ ಓಕೆ, ಬಟ್ ನಾವು ಮಡಗಿದೀವಿ ಯಾಕಂದ್ರೆ ಕಮರ್ಷಿಯಲ್ ಯೂಸ್ ಅಲ್ವಾ. ಅದು ಮಿಕ್ಕಿದೆಲ್ಲ ಸ್ಮಿತ್ ಮಿಷಿನ್, ಚೆಸ್ಟ್ ಟೇಬಲ್, ಮತ್ತೆ ಜ್ಯಾಕ್ ಸ್ಕ್ವಾಟ್ಸ್ ಎಲ್ಲಾನು ನಿಮ್ಗೆ ಪ್ಲೇಟ್ ಲೋಡೆಡ್ ಇದೆ. ಆಮೇಲೆ ಸಿಂಗಲ್ ಬಾರ್, ಡಬಲ್ ಬಾರ್, ಚಿನ್ ಅಪ್ಸ್ ಇದೆ, ಅದೆಲ್ಲ ಪಿನ್ ಲೋಡೆಡ್ ಇದೆ. ಇದಾಗಿ ಬಂದಿದ ತಕ್ಷಣ ಯಾರಿಗೂ, ಯಾಕಂದ್ರೆ ಸಿಂಗಲ್ ಬಾರ್ ಡಬಲ್ ಬಾರ್ ತುಂಬಾ ಡಿಫಿಕಲ್ಟ್, ಅದಕ್ಕೋಸ್ಕರ ಅದನ್ನ ಅಸಿಸ್ಟೆಡ್ ಪಿನ್ ಲೋಡೆಡ್ ಇದೆ, ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಸರ್ ಸರ್, ಇವಾಗ ನನ್ನ ಕಾರ್ಡಿಯೋ ಮಾಡಬೇಕು ಅಂದ್ರೆ ಇವಾಗ ನನ್ನ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಅದಕ್ಕೆ ಏನೋ ಸಪರೇಟ್ ಪ್ಲೇ ಸರಿ ಏರಿಯಾ ಏನಾದ್ರೂ ಇದೆಯಾ ಸರ್? ಅದಕ್ಕೆ ಆಕ್ಚುಲಿ ಕ್ರಾಸ್ ಓವರ್ ಕೇಬಲ್ಗೆ ಅಂತ ಒಂದು ಸಪರೇಟ್ ಏರಿಯಾ ಇದೆ. ಓಕೆ, ಅದೊಂಥರ ಗ್ರೀನ್ ಝೋನ್ ಇದ್ದಂಗೆ ಅಲ್ಲಿ ಅಲ್ಲಿ ಯಾಕಂದ್ರೆ ನೀವು ಬರೀ ಫಿಸಿಕಲ್ ಆಕ್ಟಿವಿಟಿನೇ, ಫ್ಲೋರ್, ಕೋರ್ ಈ ತರ ಎಕ್ಸಸೈಸ್ ಜಾಸ್ತಿ ಮಾಡ್ಬೇಕು. ಯಾಕೆ ವೆಯ್ಟ್ ಲಾಸಿಂಗ್ ಅಲ್ಲಿ ಮೋಸ್ಟ್ ಆಫ್ ಸ್ಟ್ರೆಂತ್ ನ ಯೂಸ್ ಮಾಡ್ಬೇಕು, ಸ್ಟ್ರೆಂತ್ನ, ಬಟ್ ಓವರ್ ಟೈಮ್ ಅಲ್ಲಿ ಸ್ಟ್ರೆಂತ್ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಅವರು ಮೋಸ್ಟ್ ಪ್ರಿಫೇರು ಫ್ಲೋರ್ ಎಕ್ಸಸೈಸ್, ಕೋರ್ ಎಕ್ಸಸೈಸ್ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡಿದಾಗ ಅವ್ರಿಗೆ ಕ್ಯಾಲೋರೀಸ್ ಜಾಸ್ತಿ ಬರ್ನ್ ಆಗುತ್ತೆ. ಓಕೆ, ಸೊ ಸರ್ ಇನ್ನೊಂದು ನಾನು ಕೇಳಬೇಕು. ಸೊ ಇವಾಗ ನಾನು ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಕಾರ್ಡಿಯೋ ಕಾನ್ಸಂಟ್ರೇಟ್ ಮಾಡ್ಬೇಕು ಇಲ್ಲ ಸ್ಟ್ರೆಂಥನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಯಾವ್ದು ಹೇಳಿದೆ? ಇವಾಗ ನಾವು ಯಾವ್ದನ್ನು ಏನಂತಾರೆ ಕಡೆಗಣಿಸಕ್ಕಾಗಲ್ಲ ಅಂತ ಆ ಥರ, ಯಾಕಂದ್ರೆ ನಾವು ಯಾವುದನ್ನು ಬಿಡಬಾರ್ದು. ನಾವು ಮೋಸ್ಟ್ ಆಫ್ ನಿಮಗೆ ವೆಯ್ಟ್ ಲಾಸ್ ಅಂದರೆ ಫ್ಲೋರ್ ಜಾಸ್ತಿ ಮಾಡಬೇಕಾಗುತ್ತೆ, ಫ್ಲೋರು ಕೋರು. ಸ್ವಲ್ಪ ನಾನು ಬೆಸ್ಟ್ ಫಿಸಿಕು ಫಿಸಿಕಲ್ ಆಗಿರಬೇಕು ಅಂತ ಅಂದಾಗ ಅವ್ರ ಬಾಡಿ ವೆಯ್ಟು ಮತ್ತು ಇದನ್ನು ಚೆಕ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಸ್ಟ್ರೆಂತ್ ಮತ್ತು ಇದನ್ನು ಪ್ರಿಫೇರ್ ಮಾಡ್ತೀವಿ. ಸೊ ಸರ್, ಆಮೇಲೆ ನಿಮ್ಮ ಬಾಡಿ ವೆಯ್ಟು ಬಗ್ಗೆ ಎಲ್ಲ ಕೇಳಿದ್ರಿ. ಸೊ ನೀವು ನಾವು ಜಾಯ್ನ್ ಆಗಬೇಕಾದ್ರೆ ಸೊ ಅವ್ರ ಬಾಡಿ ಮಾಸ್ ಏನಿದೆ ಎಲ್ಲ ಚೆಕ್ ಮಾಡಿ ಅದೆಲ್ಲ. ಇವಾಗ ಯಾರೇ ಒಬ್ಬರು ಹೊಸ ಕ್ಲೈಂಟ್ ಬಂದರು ಅಂದರೆ ನಾವು ಫಸ್ಟ್ ಅವ್ರನ್ನ ನಮ್ಮಲ್ಲಿ ಏನೇನಿದೆ, ಏನು ಫೆಸಿಲಿಟಿ ಇದೆ ಎಲ್ಲ ಇಂಟ್ರೊಡ್ಯೂಸ್ ಎಲ್ಲ ಇದೆ ಅವ್ರಿಗೆ ಇಂಟ್ರೊಡ್ಯೂಷನ್ ಕೊಟ್ಟು ನೆಕ್ಸ್ಟ್ ಅವ್ರ ಬಾಡಿ ವೆಯ್ಟ್ ಚೆಕ್ ಮಾಡಿ ನೋಟ್ ಡೌನ್ ಮಾಡ್ಕೊಂಡು ಮಾಡ್ಕೊಳ್ತೀವಿ. ಓಕೆ, ಅದಾದಮೇಲೆ ಒಂದು 30-45 days ಅವ್ರು ಎಷ್ಟು ವೆಯ್ಟ್ ಲಾಸ್ ಆಗಿ ಮತ್ತು ಎಷ್ಟು ಫಿಸಿಕ್ ಫಿಟ್ ಆಗಿದ್ದಾರೆ ಅನ್ನೋದನ್ನು ಅವ್ರಿಗೆ ಅವರು ಕಣ್ಣಾರೆ ರಿಸಲ್ಟ್ ರಿಸಲ್ಟ್ ತೋರಿಸ್ಕೋಬೋದು. ನಿಮ್ಗೆ ಅಕಸ್ಮಾತ್ ಫೋಟೋಸ್ ಇದೆ ಸರ್ದು, ಸೊ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಸರ್, ಇದೆಲ್ಲ ಏನು ಸರ್ ಡಂಬಲ್ಸ್ ಎಲ್ಲ ಇಟ್ಬಿಟ್ಟಿದ್ದೀರ ಹಿಂಗೆ? ಇದೆ ಡಂಬಲ್ಸ್ ಎಲ್ಲ ನೋಡಿ, ಎಲ್ಲ ವೆಯ್ಟೆಡ್ ಡಂಬಲ್ಸ್ ಇದೆ. ಓಕೆ, ನಿಮಗೆ ಅಪ್ ಟು ನನ್ನ ಹತ್ರ ಒಂದು 35-40 kg ಗಂಟ ಡಂಬಲ್ಸ್ ಇದೆ. ಓಕೆ, ಮತ್ತೆ ಆಕ್ ಸ್ಕ್ವಾಟ್ಸ್ ಮಿಷಿನ್ ಇದೆ, ಲೆಗ್ ಪ್ರೆಸ್, ಓಕೆ, ಮತ್ತೆ ಇಲ್ಲಿ ಅಬ್ಡಾಮನ್ ಸೆಕ್ಷನ್ಸ್ ಇದೆ, ಓಕೆ, ಲೆಗ್ ರೈಸ್, ಲೆಗ್ ಕರ್ಲ್, ಆರ್ಮ್ ಸ್ಟ್ರಿಂಗ್ ವರ್ಕ್ಔಟ್ಸ್ ಗೆ ಯೂಸ್ ಆಗುತ್ತೆ. ಓಕೆ, ಇಷ್ಟು ದೊಡ್ಡದು ಪ್ಲೇಟ್ಸ್ ಎಲ್ಲ ಸರ್? ಇಲ್ಲ, ಥೈಸ್ ವರ್ಕ್ಔಟ್ಸ್ಗೆ ಮೈನ್ ಆಗಿ ವೆಯ್ಟ್ಸ್ ತುಂಬ ಇರಬೇಕು, ಆಲ್ಮೋಸ್ಟ್ ಒಂದು 500-600 kg ಗಂಟ ಮಾಡ್ಬೋದು. ಹೌದಾ ಸರ್? ಮಾಡ್ಬೋದು. ಓಕೆ ಓಕೆ, ನೋಡಿ ನಾನೇ ಆಲ್ಮೋಸ್ಟ್ ಲೈಕ್ 250 kg ನಾನೇ ಆರಾಮಾಗಿ ಹೊಡಿತೀನಿ. ಮಾಡಿದ್ದೀರಾ? ಆದರೆ ಏನಂದ್ರೆ ಲೆಗ್ ಮಾಡ್ಬೇಕಾದ್ರೆ ತುಂಬ ಹೆವಿ ವೆಯ್ಟ್ಸ್ ಮಾಡಿದ್ರೇ ಅವಾಗ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಹೌದೌದು, ಅವಾಗ ನಮಗೆ ಟೆಸ್ಟೋಸ್ಟ್ರೀನ್ ಡೆವಲಪ್ ಆಗೋದು, ಲಾಂಗ್ ಮಸಲ್ಸ್ ಎಲ್ಲಿರುತ್ತೋ ಅಲ್ಲೇ ನಮಗೆ ಟೆಸ್ಟೋಸ್ಟ್ರೀನ್ ಡೆವಲಪ್ ಆಗೋದು, ಅದಕ್ಕೋಸ್ಕರ ಲೆಗ್ ಮಾಡ್ಬೇಕಾದ್ರೆ ಹೆವಿ ವೆಯ್ಟ್ಸೇ ಮಾಡ್ಬೇಕು. ಸೊ ಸರ್, ಆಮೇಲೆ ನಾನು ನೋಡ್ತಾ ಇರ್ಬೇಕಾದ್ರೆ ನೀವು ಕೆಲವರು ಹ್ಯಾಂಡಿಕ್ಯಾಪ್ಸ್ಗೆಲ್ಲ ಟ್ರೈನ್ ಮಾಡ್ತಾ ಇದ್ದೀರಿ. ಹೌದು. ಸೊ ಅದನ್ನ ನೋಡಿ ನನಗದೊಂದು ಖುಷಿ ಆಯಿತು. ಸೊ ಅದು ಹೆಂಗೆ ಸರ್? ಅದು
ಆ್ಯಕ್ಚುಲಿ ಅವರು ಹ್ಯಾಂಡಿಕ್ಯಾಪ್ಟು ನಮ್ಮ ಹತ್ರ ಬಂದು ಅವರ ರಿಲೇಷನ್ ಅವ್ರು ಒಬ್ರು ಬಂದು ಕೇಳ್ಕೊಂಡ್ರು ಈ ಥರ ಸರ್ ಈ ಥರ ಒಬ್ರು ಇದ್ದಾರೆ ಅಂತ. ಇಲ್ಲ ಕರ್ಕೊಬನ್ನಿ ಅವ್ರಿಗೆ ಒಂದ್ಸತಿ ಟ್ರೈ ಮಾಡಿ ನೋಡೋಣ, ಯಾಕಂದರೆ ಅವರು ಫಸ್ಟು ತುಂಬ ಚೆನ್ನಾಗೇ ಇದ್ರಂತೆ, ಆಮೇಲೆ ಡೇ ಬೈ ಡೇ ಅವರೇನು ವರ್ಕ್ ಮಾಡಿದೆ ಒಂಥರ ಫಿಸಿಕಲಿ ಅವರೇನೇ ಅವರ ಸ್ಟ್ರೆಂತ್ನ ಕಳ್ಕೊತಾ ಇದ್ರು. ಸರಿ, ಒಂದು 2 ಡೇಸ್ ಅವ್ರಿಗೆ ಮೆಟ್ಲು ಹತ್ಕೊಂಬರೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಮೆಟ್ಲು ಹತ್ಕೊಂಬರಕ್ಕೆ ಕಷ್ಟ ಬೀಳ್, ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಇದೆ, ಆದ್ರೂ ನಮ್ಮ ಹತ್ರ ಬರೀ 4 ಸ್ಟೆಪ್ಸ್ ಇದೆ. ಆ 4 ಸ್ಟೆಪ್ಸ್ ಹತ್ಕೊಂಬರಕ್ಕೆ ಅವ್ರು 1 ಅವರ್ ಮಾಡ್ತಾ ಇದ್ರು. ಆಮೇಲೆ ಇವಾಗ ವಿತಿನ್ 10 ಮಿನಿಟ್ಸ್ ಒಳಗಡೆ ಒಳಗಡೆ ಬಂದ್ಬಿಡ್ತಾರೆ, ಅವ್ರು ಯಾರ್ದು ಸಪೋರ್ಟ್ ತಗೊಳಲ್ಲ ಏನಿಲ್ಲ, ಮತ್ತೆ ಅವರೇ ತುಂಬಾ ಹ್ಯಾಪಿ ಆಗಿದ್ದಾರೆ, ಸರ್ ನನ್ಗೆ ಇಷ್ಟು ಸ್ಟ್ರೆಂತ್ ಇದೆ ಈ ತರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಒಂಥರ ನಮ್ಗೆ ಒಂಥರ ಮೋಟಿವೇಶನ್ ಅವರಿಂದ, ನಮ್ಮ ಜಿಮ್ ಇಂದ ಅವ್ರಿಗೆ ಏನಾರು ಹೆಲ್ಪ್ ಆಯ್ತು ಅಂದ್ರೆ ಅದಕ್ಕಿಂತ ಬೇರೆ ನನ್ಗೆ ಏನು ಬೇಕಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಬ್ಯಾಟಲ್ ರೋಪು, ಟೈರ್ ಫ್ಲಿಪ್ಪಿಂಗ್, ಮತ್ತೆ ಕ್ರಾಸ್ ಫಿಟ್ಟು, ಮತ್ತೆ TRX ಲ್ಯಾಡರ್, ಅಗಿಲಿಟಿ ಲ್ಯಾಡರ್ ಅದೆಲ್ಲ, ಮತ್ತೆ ಪಂಚ್ ಬ್ಯಾಗು ಎಲ್ಲ ಇದೆ. ಇದನ್ ಮಾಡೋದ್ರಿಂದ ಆಲ್ಮೋಸ್ಟ್ ತುಂಬಾ ವೆಯ್ಟ್ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿ, ಕ್ಯಾಲೋರೀಸ್ ಜಾಸ್ತಿ ಬರ್ನ್ ಆಗುತ್ತೆ, ಬಾಡಿ ಸ್ಟ್ರೆಂಥನಿಂಗ್ ಎಲ್ಲ ಬರುತ್ತೆ. ನೀವು ಬಾಡಿ ಸ್ಟ್ರೆಂತ್ ವರ್ಕ್ಔಟ್ ಮಾಡೋದಕ್ಕೂ ನಾವು ಫಿಸಿಕಲ್ ಕ್ರಾಸ್ ಫ್ಲೋರ್ ಎಕ್ಸಸೈಸ್ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ, ತುಂಬಾ ಬೇಗ ಟೈರ್ಡ್ ಆಗ್ಬಿಡ್ತಾರೆ. ಸೊ ನೋಡಿ, ಇದೆಲ್ಲ ಕಂಪ್ಲೀಟ್ ಇದೆ. ಸೊ ಟ್ರೈನರ್ಸ್ ಯಾರ್ಯಾರು ಇದ್ದಾರೆ ಸರ್? ನಮ್ಮಲ್ಲಿ ಆಲ್ಮೋಸ್ಟ್ 4 ಮೆಂಬರ್ಸ್ ಟ್ರೈನರ್ಸ್ ಇದ್ದಾರೆ, ಅವ್ರಿಗೆ ನಿಯರ್ಲಿ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ತುಂಬಾ ಅವ್ರಿಗೆ ಎಲ್ಲ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಮತ್ತೆ ಎಕ್ಸಸೈಸ್ ಬಗ್ಗೆ ಎಲ್ಲ ತರ ನಾಲೆಡ್ಜ್ ಇದೆ. ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಡೆಫಿನೆಟ್ಲಿ ಸರ್, ನಮ್ಮ ಟ್ರೈನರ್ ಆಕಾಶ್ ಅನ್ಬಿಟ್ಟು, ತುಂಬಾ ಒಳ್ಳೆ ಹುಡುಗ. ಬನ್ನಿ ಆಕಾಶ್. ಹಾಯ್ ಸರ್. ಆ್ಯಕ್ಚುಲಿ ನನಗೆ ಇವರೇನೆ ವೆಯ್ಟ್ ಲಾಸ್ ಟ್ರೈನ್ ಮಾಡಿದ್ದು, ತುಂಬಾ ಸಕ್ಕತ್ತಾಗಿ ಮಾಡಿಸ್ತಾರೆ ವರ್ಕೌಟು. ಸೊ ಥ್ಯಾಂಕ್ ಯು ಸರ್, ನನಗೆ ವೆಯ್ಟ್ ಲಾಸ್ ಮಾಡಿಸಿದ್ದಕ್ಕೆ. ಸರ್ ನಿಮ್ಮ ಟ್ರೈನರ್ ಬಗ್ಗೆ ಆಕಾಶು ನಮ್ಮ ಹತ್ರ ಆಲ್ಮೋಸ್ಟು 1.5 ಇಯರ್ ಮೇಲಿಂದ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಅವ್ರು ಬಂದು ಅವರು ಸೇರ್ಕೊಂಡಾದ್ಮೇಲೆ ಯಾವುದೇ ಕಸ್ಟಮರ್ನು ಒಬ್ರು ಬಿಡ್ದಂಗೆ ಎಲ್ಲಾರನು ಫ್ಲೋರಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲಾರನು ಕವರ್ ಮಾಡ್ತಾ ಇತ್ತು. ಒಂದ್ ಕಡೆ ಒಂದ್ ದಿವಸ ನಿಲ್ಲಲ್ಲ, ಅವರು ಒಂಥರ ರೌಂಡ್ ಹೊಡಿತಾ ಇರ್ತಾರೆ, ಎಲ್ಲಿ ಏನಾಗ್ತಾ ಇದೆ, ಎಲ್ಲಿ ಏನ್ ನಡೀತಾ ಇದೆ ಅಂತ. 2 ನಿಮಿಷನೂ ಇರಲ್ಲ ಅವರು, ಒಬ್ರಿಗೆ ಹೇಳಿದ ತಕ್ಷಣ ನೆಕ್ಸ್ಟ್ ಯಾರನ್ನ ಹೆಂಗ್ ಫಾಲೋ ಅಪ್ ಮಾಡ್ಬೇಕು, ಅವ್ರಿಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಏನು, ಮುಂಚೆನೆ ಪ್ಲಾನ್ ಮಾಡ್ಕೊಬಿಟ್ಟಿರ್ತಾರೆ, ಎಲ್ಲ ಒಬ್ರು ಬಿಡದಿರಂಗೆ ಕವರ್ ಮಾಡ್ತಾರೆ. ಓಕೆ, ಸೊ ಅದೇ ಆ ಕಾನ್ಫಿಡೆನ್ಸ್ ಇವರು ಮತ್ತೆ ಸರ್ ಕೊಟ್ಟಿದ್ದಕ್ಕೆ ಕಾನ್ಫಿಡೆನ್ಸ್ ನಂಗೆ ತುಂಬಾನೇ ಇದೆ ಅನ್ಬೋದು. ಆಲ್ಮೋಸ್ಟ್ ಲೈಕ್ ಅವರು ವೆಯ್ಟ್ ಲಾಸ್ ಮಾಡಿಸಿದ್ದಂತೂ ನನಗೆ ತುಂಬಾನೇ ಖುಷಿ ಆಯಿತು. ಎಲ್ಲ ಲೈಕ್ ಎಲ್ಲ ಕೋರ್ ಆಗಿ ಮಾಡಿಸಿದ್ದು. ಸೊ ಆಲ್ಮೋಸ್ಟ್ ಲೈಕ್ 15 kgs ಲಾಸ್ ಆಗೋ ಕಾರಣ ಅವರೇ. ಸೊ ಥ್ಯಾಂಕ್ ಯು ಸರ್. ಸರ್ ನಿಮಗೂ ಥ್ಯಾಂಕ್ ಯು ಸರ್, ನನಗೆ ವೆಯ್ಟ್ ಲಾಸ್ ಮಾಡಿಸಿದ್ದು. ಏ, ಆ ಥರ ಏನಿಲ್ಲ, ನಮ್ಗೆ ಅದೆಲ್ಲ ನಮ್ಮ ಎಲ್ಲ ಕಸ್ಟಮರ್ಗೂ ಒಂದೇ ಥರ ನೋಡ್ಕೊಳ್ಳೋದು, ಒಂದೇ ಥರ ನಾವು ಸಪೋರ್ಟ್ ಮಾಡ್ತೀವಿ. ಅದು ಮೇನ್ ನಾನು ಬಂದಿದ್ದಂಗೆ ಎಲ್ಲ ಲೈಕ್ ಕ್ಲೈಂಟ್ಸೇ ಬರ್ತಾ ಇದ್ದಂಗೆ ಅವರು ಅಷ್ಟು ಕ್ಲೀನಾಗಿ ಒಂಥರ ಫ್ಯಾಮಿಲಿ ಥರ ಬಾಂಡ್ ಕ್ರಿಯೇಟ್ ಮಾಡ್ಕೋತಾರೆ. ಅದೇ ಮೇನ್ ಅಡ್ವಾಂಟೇಜಸ್ ಈ ಜಿಮ್ ಅಲ್ಲಿ ಅಂತ ಹೇಳ್ಬೋದು. ನಾನು ಒಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಎಲ್ಲರಿಗೂ, ಅದೊಂದು ಖುಷಿ ವಿಚಾರ. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಹೇಳ್ತೀರಾ ಸರ್? ವ್ಯೂವರ್ಸ್ಗೆ ಸರ್ ಎಲ್ಲ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯಾವುದೇ ಕಸ್ಟಮರ್ ಆಗಲಿ ಯಾವುದೇ ಕ್ಲೈಂಟ್ ಆಗಲಿ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಒಂದು ಮಾಡಿದಾಗ ಏನಾಗುತ್ತೆ, ಅವರಲ್ಲಿ ಒಂದು ಇನ್ನರ್ ಒಂದು ಮೋಟಿವೇಶನ್, ಒಂದು ಸ್ಟ್ರೆಂತ್ ಬರುತ್ತೆ. ನಾನು ಯಾವುದೇ ಕೆಲಸಕ್ಕೆ ಹೋಗಲಿ, ಏನೇ ಆಗಲಿ, ಏನೇ ಒಂದು ಇದಾಗಲಿ, ಒಂದು ಅವ್ರಿಗೆ ಒಂದು ಮೋಟಿವೇಶನ್ ಥರ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನನ್ನ ಜಿಮ್ಗೆ ಬನ್ನಿ ಅಂತ ನಾನು ಏನು ಹೇಳಲ್ಲ, ಯಾವ ಜಿಮ್ಮಲ್ಲಾದರೂ ಅವರು ಸೇರಿಕೊಂಡು ಒಂದು ಫಿಸಿಕಲ್ ಆಕ್ಟಿವಿಟಿ, ಒಂದು ಫಿಸಿಕಲ್ ಫಿಟ್ ಆಗಿದೆ, ಹೆಲ್ತಿ ಆಗಿದ್ರೆ ಅದೇ ವೆಲ್ತ್ ಅಂತ. ಅದಕ್ಕೋಸ್ಕರ ಎಲ್ಲರೂ ಒಂದು ಜಿಮ್ಸ್ ಜಾಯ್ನ್ ಆಗೋದು, ಬೇರೆ ಯಾವ್ದಾದ್ರು ಯಾವ ಥರ ಆದ್ರೂ ಆಕ್ಟಿವಿಟಿ, ಟೆನ್ನಿಸ್ಸು, ಟೇಬಲ್, ಪ್ರತಿಯೊಂದು ಮಾಡಿ ಯಾವುದು ಸುಮ್ಮನೆ ಮಾತ್ರ ಎಲ್ಲೂ ಕುತ್ಕೋಬೇಡಿ. ಹೌದು, ಯಾಕಂದ್ರೆ ನಿಮ್ಮ ಡೈಲಿ ಆಕ್ಟಿವಿಟೀಸ್ ಇದ್ರೆ ಡೈಲಿ ನಿಮ್ಮ ಮಾರ್ನಿಂಗ್ ಆಕ್ಟಿವಿಟೀಸ್ ಮಾಡ್ಕೊಂಡ್ರೆ ನಿಮ್ಮ ಕಂಪ್ಲೀಟ್ ಡೇನು ಕೂಡ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ಇಡೀ ಫುಲ್ ಡೇ ಫುಲ್ ಆಕ್ಟಿವ್ ಆಗಿರ್ಬೋದು, ವರ್ಕ್ ಕೂಡ ಜಾಸ್ತಿ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸರ್, ಪೇಷನ್ಸಿಂದ ಎಲ್ಲ ಇಷ್ಟೊತ್ತಂಕ ಡೀಟೇಲ್ಸ್ ಇಸ್ಕೊಂಡಿದ್ದೀವಿ ನಮ್ಮ ವ್ಯೂಸ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.